ಇರೋದ್ರಿಂದ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಕಮಿಷನರ್ನ ಕರೆಸ್ಕೊಂಡು ನಾನು ಮಾತಾಡಿದೆ, ಮತ್ತು ಡಿ ಸಿ ಜೊತೆ ಸಹ ನಾನು ಮಾತಾಡಿದ್ದೀನಿ. ಡಿ ಸಿ ಅವರು ಇವಾಗ ನನಗೆ ಬಂದು ಭೇಟಿ ಮಾಡ್ತಾರೆ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಏನಂದರೆ ಈಗ ಕೊಲೆ ಮಾಡಿದವನ್ನ ಆಲ್ರೆಡಿ ಅವನನ್ನು ಹಿಡ್ದಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ, ಮತ್ತು ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎವಿಡೆನ್ಸಸ್ ಭಾಳ ಮುಖ್ಯ ನ್ಯಾಯಾಲಯಕ್ಕೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸ್ಬೇಕು, ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಎರಡನೆಯದು ಏನಂತಂದರೆ, ಎಲ್ಲ ಡಿ ಸಿ ಅವ್ರಿಗೂ ನಾನೀಗ ಹೇಳಿದ್ದೀನಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಥರ, ಈಗ ರೀಸೆಂಟಾಗಿ ಮಂಗಳೂರಲ್ಲೂ ಸಹ ಕಾಲೇಜ್ ಒಳಗಡೆನೆ ಅಂದರೆ ಒಳಗಡೆನೆ ಬಂದು ಆ್ಯಸಿಡ್ ಹಾಕ್ದ ಅವನು, ಈ ಥರ ಹೆಚ್ಚು ಪ್ರಕರಣಗಳು ನಡೀತಾ ಇರೋದ್ರಿಂದ ಶಾಲಾ ಕಾಲೇಜುಗಳು ಬರೀ, ಯಾಕೆಂದರೆ ತಂದೆ ತಾಯಿ ಒಂದು ಮಕ್ಕಳನ್ನು ಶಾಲೆಗೆ ಕಾಲೇಜ್ಗೆ ಕಳಿಸ್ದಾಗ ನಮ್ಮ ಮಕ್ಕಳು ಅಲ್ಲಿ ಸೇಫಾಗಿರ್ತಾರೆ ಅಂತ ಕಳಿಸ್ತಾರೆ. ಈ ಥರ ಒಂದು ಕೊಲೆ ಆಗತ್ತೆ, ಈ ಥರ ಏನೋ ಅತಾಚೂರ್ಯ ಆಗತ್ತೆ ಅಂಥೇಳಿ ಯಾವ ತಂದೆ ತಾಯಿನೂ ಕಳಿಸಲ್ಲ. ಸೊ ಹಾಗಾಗಿ ನಾನು ಡಿ ಸಿ ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಶಾಲಾ ಕಾಲೇಜುಗಳಿಂದ 15 ದಿವಸದ ಒಳಗಡೆ ಅವರು ಪ್ರತಿ ಕಾಲೇಜ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ ಇರ್ಬೋದು, ಯಾವುದೇ ಇರ್ಬೋದು, ಯಾವ ಭದ್ರತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯವಾಗಿ. ಆಮೇಲೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ್ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ನೀವು ಹೋದ ವರ್ಷ ಬೆಂಗಳೂರು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇದೇ ಒಂದು ಯುವಕ ಪ್ರಪೋಸಲ್ ಮಾಡಿ ಅವಳು ಒಪ್ಕೊಂಡಿಲ್ಲ ಅಂತೇಳಿ ಅಲ್ಲೇ ಇರ್ದು ಬಿಡ್ತಾನೆ. ಸೊ ಇದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇದಕ್ಕೆ ಸಮಾಜ, ನೀವೆಲ್ಲರ ಮಾಧ್ಯಮ ಸಮಾಜ ಎಲ್ರದ್ದೂ ಇಂಪಾರ್ಟೆನ್ಸ್ ಈಕ್ವಲಿ, ನಿಮ್ದೆಲ್ಲ ಕಾಂಟ್ರಿಬ್ಯೂಷನ್ ಭಾಳ ಮುಖ್ಯ. ಇದು ಈ ನೇಹಾಳ ಒಂದು, ನಾವು ಅವಳಿಗೆ ನ್ಯಾಯ ಸಿಗಬೇಕಾದ್ರೆ ಅವರ, ಈಗ ನಾನು ಅವ್ರ ಹತ್ರ ಮಾತಾಡಿದ ಒಂದು ತಂದೆ ತಾಯಿಗೆ ತುಂಬ ದುಃಖದಲ್ಲಿದ್ದಾರೆ. ಅವರು ತನ್ನ ಮಗಳನ್ನು ನೆನಪು ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಭಾಳಷ್ಟು ಜನ ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇನ್ವೆಸ್ಟಿಗೇಷನ್ಸ್ ನಾನು ಕೇಳಿದಾಗಲೂ ಅಷ್ಟೇ, ಯಾವಾಗಲೂ ತಪ್ಪಿತಸ್ಥ ಒಬ್ಬನೇ ಇರಲ್ಲ, ಎವಿಡೆನ್ಸಸ್ನ ಕಲೆಕ್ಟ್ ಮಾಡಬೇಕು. ಪ್ರತಿ ಒಂದು ಎವಿಡೆನ್ಸ್ಗೆ ಒಂದಕ್ಕೊಂದು ಲಿಂಕ್ ಮಾಡಿ ನಾವು ತೊಗೊಂಡೋಗ್ಬೇಕು. ಆಲ್ರೆಡಿ ಎಲ್ಲ DNA ರಿಪೋರ್ಟ್ಗೆ ಎಲ್ಲ ಹೋಗಿದೆ. ಸೊ ಇದೆಲ್ಲ ಬಂದು ಚಾರ್ಜ್ ಶೀಟ್ ಆಗಿ ನ್ಯಾಯಾಲಯಕ್ಕೆ ಹೋಗಿ ಆದಷ್ಟು ಬೇಗ ಆ ವ್ಯಕ್ತಿಗೆ, ಆ ಕೊಲೆ ಮಾಡಿದಂಥ ಕೊಲೆ ಕಡಕನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದೇ. ಯಾಕೆ ಅಂದರೆ ಇದು ಒಂದು ಸಂದೇಶ ಎಲ್ಲರಿಗೂ. ಆಮೇಲೆ ನೋಡಿ, ಈಗ ಆದಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಓ ಅಂತ, ಆದರೆ ಕಡೆವರೆಗೂ ಫಾಲೋ ಮಾಡೋದೇ ನಮ್ಮೆಲ್ಲರ ಕರ್ತವ್ಯ. ಕಡೆವರೆಗೂ ನ್ಯಾಯ ಸಿಗೋವರೆಗೂ ನಾವು ನಿಂತ್ಕೋಬೇಕು ಇವತ್ತು. ಆಮೇಲೆ ಇದನ್ನು ಯಾರು, ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ನೇಹಾಳ ಕೊಲೆಯನ್ನು, ನೇಹಾಳ ಸಾವನ್ನು ತಮ್ಮ ಸ್ವಾರ್ಥ ಲಾಭಕ್ಕೆ ಯಾರು ಉಪಯೋಗ ಮಾಡಿಕೊಂಡು ಆ ಹೆಣ್ಣು ಮಗಳಿಗೆ ಅವಮಾನ ಮಾಡಬೇಡಿ. ಇದನ್ನು ನಾನು ತುಂಬ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳು ಅವರ ತಂದೆ, ನಾನು ಒಂದು ತಾಯಿಯಾಗಿ ಐ ನೋ ಮಗಳು ಅಥವಾ ಮಕ್ಕಳು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಇವತ್ತು ಈ ಪ್ರಕರಣನೇ ಅಲ್ಲ, ಈಗ ಹೆಣ್ಣು ಅಂದರೆ ನೇಹಾನೂ ಒಂದು ಹೆಣ್ಣು ಮಗಳು ಆಯಿತಾ, ಪ್ರತಿಯೊಂದು ಎಲ್ಲೆಲ್ಲಿ ಈಗ ರುಕ್ಸಾನಾ ಅನ್ನೋ ಒಂದು ಹುಡುಗಿ